ಇನ್ಸ್ಟಾಗ್ರಾಮ್ನಲ್ಲಿ ನೀವು ಫಾಲೋ ಮಾಡುವಂತಹ ಹಲವಾರು ಜನರನ್ನ ಒಂದೇ ಬಾರಿಗೆ ಅನ್ಫಾಲೋ ಮಾಡಬೇಕಾಗಿದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ. ಹಾಗಾಗಿ ವಿಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಯ್, ನಾನು ಸಂದೀಪ್, ನೀವು ನೋಡ್ತಾ ಇರೋ S4ONDY ಯೂಟ್ಯೂಬ್ ಚಾನಲ್. ನೀವು ಎಲ್ಲರೂ ಕೂಡ ಒಂದೇ ಬಾರಿಗೆ ಅನ್ಫಾಲೋ ಮಾಡಬೇಕಾಗಿದ್ರೆ ನಿಮ್ಮ ಮೊಬೈಲ್ಗೆ ನೀವು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಈ ಒಂದು ಆ್ಯಪಿನ ಹೆಸರು ಬಂದು ಫಾಲೋವರ್ಸ್ ಆ್ಯಂಡ್ ಅನ್ಫಾಲೋವರ್ಸ್. ಈ ಒಂದು ಆ್ಯಪಿನ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ ನಿಮ್ಮ ಇನ್ಸ್ಟಾ ಅಕೌಂಟಿನ ಕ್ರೆಡೆನ್ಶಿಯಲ್ಸ್ಗಳನ್ನ ನಂಬಿಕೆಯಿಂದ ಈ ಒಂದು ಆ್ಯಪ್ನಲ್ಲಿ ಲಾಗಿನ್ ಆಗಿ. ಏನಕ್ಕಂದರೆ ಈ ಒಂದು ಆ್ಯಪ್ನ 1 ಕೋಟಿಗಿಂತಲೂ ಕೂಡ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಹಾಗೆ ಈ ಒಂದು ಆ್ಯಪಿಗೆ 4.0 ರೇಟಿಂಗ್ ಕೂಡ ಇದೆ. ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನಿಮ್ಮ ಕ್ರೆಡೆನ್ಶಿಯಲ್ಸ್ಗಳನ್ನ ಈ ಒಂದು ಆ್ಯಪ್ನಲ್ಲಿ ಲಾಗಿನ್ ಮಾಡಿ, ಇಲ್ಲಾಂದರೆ ನೀವು ಮ್ಯಾನ್ಯುಯಲಾಗಿ ಅನ್ಫಾಲೋ ಮಾಡ್ತಾ ಹೋಗಿ. ಮುಖ್ಯವಾದ ವಿಷಯ ಏನಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ನೀವು ಪ್ರತಿ ಗಂಟೆಗೆ ಕೇವಲ 200 ಜನರನ್ನ ಮಾತ್ರ ಅನ್ಫಾಲೋ ಮಾಡ್ಬೋದು. ನೀವೇನಾದರೂ 200ಕ್ಕಿಂತ ಹೆಚ್ಚು ಜನರನ್ನ ಅನ್ಫಾಲೋ ಮಾಡಿದ್ರೆ ನಿಮ್ಮ ಇನ್ಸ್ಟಾ ಅಕೌಂಟ್ ಬಂದು ಟೆಂಪ್ರವರಿಯಾಗಿ ಬ್ಲಾಕ್ ಆಗುತ್ತೆ. ಹಾಗೆ ನೀವೊಂದು ಆ್ಯಪ್ ಮುಖಾಂತರ ಒಂದು ಬಾರಿಗೆ 50 ಅಕೌಂಟ್ಸ್ಗಳನ್ನ ಅನ್ಫಾಲೋ ಮಾಡ್ಬೋದು, ಟಾಪ್ ಅಥವಾ ಬಾಟಮ್ ಲೀಸ್ಟ್ನಲ್ಲಿ. ನೀವು ಜಸ್ಟ್ ಟಾಪ್ ಅಥವಾ ಬಾಟಮ್ ಅನ್ಫಾಲೋ ಮೇಲೆ ಕ್ಲಿಕ್ ಮಾಡಿ, ಆಗ ಈ ಒಂದು ಆ್ಯಪ್ ನೀವು ಫಾಲೋ ಮಾಡುವಂತಹ ಜನರನ್ನ ಆಟೋಮೆಟಿಕ್ಕಾಗಿ ಈ ರೀತಿ ಅನ್ಫಾಲೋ ಮಾಡ್ತಾ ಹೋಗ್ತಾ ಇರುತ್ತೆ. ಇನ್ನೂ ಅನೇಕ ಫೀಚರ್ಸ್ಗಳನ್ನ ಈ ಒಂದು ಆ್ಯಪ್ ನಿಮಗೆ ಪ್ರೊವೈಡ್ ಮಾಡ್ತಾ ಇರುತ್ತೆ. ನೀವೊಂದು ಆ್ಯಪ್ ಮುಖಾಂತರ ಯಾರೊಬ್ಬರು ನಿಮ್ಮ ಇನ್ಸ್ಟಾ ಅಕೌಂಟ್ನ ಫಾಲೋ ಬ್ಯಾಕ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಬೋದು. ಹಾಗೆ ಮ್ಯೂಚುವಲ್ ಫಾಲೋ ಅಂದರೆ ನೀವು ಬೇರೆಯವರ ಅಕೌಂಟ್ನ ಫಾಲೋ, ಹಾಗೆ ಬೇರೆಯವರು ನಿಮ್ಮ ಅಕೌಂಟ್ನ ಫಾಲೋ ಮಾಡ್ತಾ ಇರೋದನ್ನ ನೀವು ತಿಳ್ಕೊಬೋದು. ಹಾಗೆ ನೀವು ಯಾರೊಬ್ಬರನ್ನ ಫಾಲೋ ಬ್ಯಾಕ್ ಮಾಡ್ತಾ ಇಲ್ಲ, ಹಾಗೆ ನಿಮ್ಮ ಅಕೌಂಟಿನ ಫಾಲೋವರ್ಸ್ ಲಿಸ್ಟ್ನ ವ್ಯೂ ಮಾಡ್ಬೋದು. ಹಾಗೆಯೇ ಮುಖ್ಯವಾಗಿ ನೀವು ನಿಮ್ಮ ಅಕೌಂಟ್ನ ಯಾರೊಬ್ಬರು ಬಂದು ಅನ್ಫಾಲೋ ಮಾಡ್ತಾರೆ ಅಂತ ತಿಳ್ಕೊಬೋದು. ಹಾಗೆ ಕೊನೆಯದಾಗಿ ವೈಟ್ ಲಿಸ್ಟ್ ಯೂಸರ್ ಅಂದರೆ ನಿಮ್ಗೆ ಇಷ್ಟ ಆಗುವಂಥ ಯೂಸರ್ಸ್ನ ನೀವು ಫೇವ್ರೇಟ್ ಮಾಡ್ಬೋದು. ನೀವು ಫೇವ್ರೇಟ್ ಮಾಡಿದಂತಹ ಯೂಸರ್ ಬಂದು ವೈಟ್ ಲಿಸ್ಟಿಗೆ ಆ್ಯಡ್ ಆಗಿರ್ತಾರೆ. ನೋಡಿದ್ರಲ್ಲ, ನಿಮ್ಮ ಇನ್ಸ್ಟಾ ಅಕೌಂಟ್ ಮುಖಾಂತರ ಫಾಲೋ ಮಾಡ್ತಾ ಇರುವಂತಹ ಜನರನ್ನ ಹೇಗೆ ಒಂದೇ ಬಾರಿಗೆ ಅನ್ಫಾಲೋ ಮಾಡೋದಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.